ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಎ ಫೋರ್ ಆಗಿರುವಂತಹ ರಾಘವೇಂದ್ರ ಮನೆಯಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆ ಮುಕ್ತಾಯಗೊಂಡಿರೋದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ತೀವ್ರಗೊಳ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ತನಿಖೆಯ ವಿಸ್ತೀರ್ಣ ಚಿತ್ರದುರ್ಗಕ್ಕೆ ತಲುಪಿದೆ ಚಿತ್ರದುರ್ಗದಲ್ಲಿ ಆರೋಪಿಗಳ ಮನೆಯಲ್ಲಿ ಶೋಧವನ್ನು ನಡೆಸಲಾಗಿದೆ ಆರೋಪಿಗಳಾದ ರಘು ಜಗ್ಗಾ ಅನು ಮನೆಯಲ್ಲಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಆರೋಪಿ ರಘು ಪತ್ನಿ ಹಾಗೂ ಮನೆ ಮಾಲೀಕರಿಂದ ಕೆಲವು ಮಾಹಿತಿಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ ಮಹಜರ್ ವೇಳೆ ರಘು ಮನೆ ಬಳಿ ಸಿಕ್ಕಾಪಟ್ಟೆ ಜನ ಜಮಾಯಿಸಿದ್ದಾರೆ ಆರೋಪಿ ರಘು ಮನೆಯಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ಮುಗಿಸಿ ಪೊಲೀಸರು ತೆರಳಿದ್ದಾರೆ ಇದೇ ಮನೆಯಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆನ ನಡೆಸಿದ್ದಾರೆ ಈ ಮನೆಯಲ್ಲಿ ದರ್ಶನ್ ಡೀಲ್ಗೆ ಅಂತ ಕೊಟ್ಟಂತಹ ಅಂದ್ರೆ ಈ ಸುಪಾರಿ ಕಿಲ್ಲಿಂಗ್ ಗೆ ಕೊಟ್ಟಂತಹ ದುಡ್ಡೆಲ್ಲ ಇತ್ತು ಅಂತ ಹೇಳಲಾಗ್ತಾ ಇತ್ತಲ್ಲ ಸೊ ಸಾಕ್ಷ್ಯಗಳು ಈ ಮನೆಯಿಂದ ಏನೇನು ಸಿಗುತ್ತೆ ಅಂತ ನೋಡ್ತಾ ಇದ್ರು ಮತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ರೇಣುಕಾಸ್ವಾಮಿ ಅವರು ಧರಿಸದಂತಹ ಚಿನ್ನದ ಸರ ಉಂಗ್ರನ್ನೆಲ್ಲ ಇಲ್ಲಿ ಇಟ್ಟಿದ್ರು ಅಂತ ಇದೆ ಡೀಟೇಲ್ಸ್ ಕೊಡ್ತಾರೆ ಪುನೀತ್ ಪುನೀತ್ ಸ್ಪಾಟಲ್ ಸದ್ಯಕ್ಕೆ ಸ್ಥಳ ಮಹಾಜನ್ ಮುಗ್ದಿದೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ ಏನೆಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಮೂಲಗಳಿಂದ ಏನ್ ಮಾಹಿತಿ ಸಿಗ್ತಾ ಇದೆ ಅಂತ ಖಂಡಿತವಾಗ್ಲು ಮಮತಾ ಏನು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದೆ ಕಿಡ್ನಾ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಿಡ್ನಾಪ್ ಮಾಡ್ಕೊಂಡು ಹೋದಂತಹ ರಾಘವೇಂದ್ರ ಅಲಿ ಅಲಿಯಾಸ್ ರಘು ಅವರ ನಿವಾಸದಲ್ಲಿ ಈಗಾಗಲೇ ಪೊಲೀಸರು ಕೂಡ ಬಂದು ಒಂದು ಸ್ಥಳ ಕೂಡ ಮಾಡಿದ್ರು ಪ್ರಮುಖವಾಗಿ ರಾಘವೇಂದ್ರ ರಾಘವೇಂದ್ರ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಆಗಿರ್ತಾನೆ ಆತನ ಜೊತೆ ಅಂದ್ರೆ ದರ್ಶನ್ ಜೊತೆ ಸಾಕಷ್ಟು ಒಂದು ಒಡನಾಟ ಇರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು ರೇಣುಕಾ ರೇಣುಕಾಸ್ವಾಮಿ ಯಾವಾಗ ಕಿಡ್ನ್ಯಾಪ್ ಆಗ್ತಾನೋ ಆ ಕಿಡ್ನ್ಯಾಪ್ ಪ್ರಮುಖ ರೂವಾರಿ ರಾಘವೇಂದ್ರ ಆಗಿರ್ತಾನೆ ಅಂದ್ರೆ ಕೊಲೆ ಆದ ಕ್ಷಣದವರೆಗೂ ಕೂಡ ಆತ ಅಲ್ಲಿ ಜೊತೆಯಲ್ಲೇ ಇರ್ತಾನೆ ಅನ್ನುವಂತಹ ಮಾಹಿತಿ ಮೇರೆಗೆ ಅದನ್ನು ಕೂಡ ಈಗಾಗಲೇ ಬಂದಿರುವಂತ ಮತ್ತೆ ಸ್ಥಳ ಕೂಡ ಮಾಡ್ತಾ ನಾವು ದೃಶ್ಯಗಳು ನೋಡಬಹುದಾಗಿದೆ ಇದೇ ಮನೆ ಅಂದ್ರೆ ರಾಘವೇಂದ್ರ ಅವರ ಮನೆ ಯಾವಾಗ ರೇಣುಕಾ ಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ ಇದೇ ಮನೆಯಿಂದನೇ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಬಂದು ಒಂದು ಸ್ಥಳ ಕೂಡ ಮಾಡಿರುವಂಥದ್ದು ಪತ್ನಿ ಸಹನ ಕೂಡ ಮನೆ ಒಳಗಿದ್ದಾರೆ ಯಾಕಂದ್ರೆ ಇದು ಒಂದೇ ಮನೆಯಲ್ಲ ಹಿಂದೆ ಕೂಡ ಒಂದು ಹದಿಮೂರರಿಂದ ಹದಿನಾಲ್ಕು ಮನೆ ಚೇಂಜ್ ಮಾಡಿರುವಂಥದ್ದು ರಾಘವೇಂದ್ರ ಯಾಕಂದ್ರೆ ಹೋದಂತ ಸ್ಥಳದಲ್ಲೂ ಕೂಡ ಇದೇ ರೀತಿಯ ಮಾಡ್ಕೊಂತಿದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಮೂರು ವರ್ಷದ ಹಿಂದೆ ಆತ ರಾಘವೇಂದ್ರ ಬಂದಿದ್ದ ಅನ್ನುವಂತಹ ಮಾಹಿತಿ ಇರುವಂತದ್ದು ಈಗಾಗ್ಲೇ ಪೊಲೀಸರು ಕೂಡ ಸ್ಥಳ ಮಹಜರೂ ಕೂಡ ಮಾಡಿರುವಂತದ್ದು ಪ್ರಮುಖವಾಗಿ ರೇಣುಕಾ ಸ್ವಾಮಿಯ ಚೈನ್ ಆಗಿರಬಹುದು ಮತ್ತೆ ಆತನ ಹಣ ರಾಘವೇಂದ್ರ ಬಳಿ ಇದೆ ಅನ್ನುವಂತಹ ಮಾಹಿತಿ ನೆಲೆಯಲ್ಲಿ ಮನೆಯನ್ನು ಕೂಡ ಅಂದ್ರೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಕೂಡ ಒಂದು ಮಹಜರೂ ಕೂಡ ಮಾಡಿದ್ರು ಮತ್ತೆ ಪ್ರತಿ ಮೂಲೆ ಮೂಲೆಯನ್ನು ಕೂಡ ಒಂದು ಪರಿಶೀಲನೆ ಕೂಡ ಮಾಡಿದ್ರು ಕೊಲೆಯಾದ ಸಂದರ್ಭದಲ್ಲಿ ಹಾಕೊಂಡಂತಹ ಬಟ್ಟೆಗಳು ಏನಾದರೂ ಇದಾವ ಮತ್ತೆ ದರ್ಶನ್ ಏನಾದರೂ ಹಣ ಕೊಟ್ಟಿರುವಂತಹ ಹಣ ಇಲ್ಲಿ ಈ ಮನೆಯಲ್ಲಿ ಇದಾವ ಅನ್ನುವಂಥದ್ದು ಎಲ್ಲವನ್ನು ಕೂಡ ಒಂದು ಪರಿಶೀಲನೆ ಕೂಡ ಮಾಡಿದ್ರು ನಾವು ದೃಶ್ಯಗಳನ್ನ ನೋಡೋದಾಗಿದೆ ಏನೋ ಮೂರು ವರ್ಷಗಳ ಹಿಂದೆ ಈ ಮನೆಯಲ್ಲಿ ಬಂದಿರ್ತಾರೆ ಆದ್ರೆ ಇಲ್ಲಿನ ಸ್ಥಳೀಯರಿಗೆ ಯಾರಿಗೂ ಯಾರಿಗೂ ಕೂಡ ಆತನ ಪರಿಚಯ ಇರೋದಿಲ್ಲ ಬರ್ತಿರ್ದಾ ಹೋಗ್ತಿದ್ದ ಅಷ್ಟೇ ಹೊರ್ತು ಇಲ್ಲಿ ಸಾಕಷ್ಟು ಒಡ್ನಾಟ ಕೂಡ ಇರಲಿಲ್ಲ ಅನ್ನುವಂತ ಮಾಹಿತಿ ಕೂಡ ಸ್ಥಳೀಯರು ಮಾತಾಡ್ಸ ಯಾವ ಎಷ್ಟು ವರ್ಷದಿಂದ ಇದ್ರು ಹೆಂಗ್ ಇವರು ಇಲ್ಲಿ ಮೂರು ವರ್ಷದಿಂದ ಇವ್ರು ಮನೆ ಬಂದು ಬಾಡಿಗೆ ಇದ್ರು ಅವರು ಯಾವ ಟೈಮ್ನಾಗೆ ಹೋಗಿದ್ರು ಯಾವ ಟೈಮ್ನಾಗೆ ಬರ್ತಿಲ್ಲ ಏನ್ ತಿಂ ಮಾತ್ರ ದಿನ ಬ್ಯೂಟಿ ಪಾರ್ಲರ್ ಹತ್ರ ಹೋಗಿ ಬಾಡಿಗೆ ಬರೋ ಹೋಗಿ ಸಾಯಂಕಾಲ ಬರೋಳು ಮಾತ್ರ ಮಾಹಿತಿ ಗೊತ್ತು ನಿಮಗೆ ಸರಿ ಸರಿ ಯಾವಾಗ ಎಷ್ಟು ಈ ಘಟನೆ ಆದಾಗ ನಿಮ್ಗೆ ಗೊತ್ತಾಯ್ತಾ ಯಾವಾಗ ಗೊತ್ತಾಯ್ತು ಅಂತ ಅಲ್ಲಿವರೆಗೂ ರಾಘವೇಂದ್ರ ಇಲ್ಲೇ ಅಂತ ಗೊತ್ತಿರಲಿಲ್ಲ ಗೊತ್ತಿತ್ತು ಅಷ್ಟೇ ಮತ್ತೆ ಇದು ಇಲ್ಲಿರುವಂತಹ ಸ್ಥಳೀಯರ ಮಾತಾಗಿರುವಂತದ್ದು ಏನು ಆಟೋ ಓಡಿಸ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಇದೆ ಮತ್ತೆ ಕಾರ್ ಡ್ರೈವರ್ ದರ್ಶನ್ ಕಾರ್ ಡ್ರೈವರ್ ಆಗಿದ್ದ ಅನ್ನುವಂತಹ ಮಾಹಿತಿ ಕೂಡ ಹೇಳ್ತಾ ಇದ್ದೆ ಹೊರತು ಸಾಕಷ್ಟು ನೋಡಿಲ್ಲ ಅವನ್ನ ಆದ್ರೆ ಈ ಪ್ರಕರಣ ಆದ ನಂತರದಲ್ಲಿ ಈತನ ಬಗ್ಗೆ ಗೊತ್ತಾಗಿದ್ದು ಈಗಾಗಲೇ ಪೊಲೀಸರು ಕೂಡ ಸ್ಥಳ ಮಾಜರು ಕೂಡ ಮಾಡಿ ಹೊರಟಿರುವಂತದ್ದು ಮಮತಾ ಓಕೆ ಪುನೀತ್ ಹಾಗೆ ಹೋಲ್ನಲ್ಲಿ ವಾಪಸ್ ಬರ್ತೀನಿ